ಓಂ ನಮೋ ಭಗವತೆ ವಾಸುದೇವಾಯ. ನಿತ್ಯಕ್ಕೊಂದು ವಿಷ್ಣು ನಾಮ. ಇಂದಿನ ನಾಮ ನಾರಾಯಣ. ನರ ಎಂದರೆ ಆತ್ಮ, ಅದರಿಂದ ಹುಟ್ಟಿದ ಆಕಾಶವೇ ಮುಂತಾದ ಕಾರ್ಯಗಳು ನಾರ. ಆತ್ಮನು ಅವುಗಳನ್ನು ಕಾರಣರೂಪದಿಂದ ವ್ಯಾಪಿಸಿರುವುದರಿಂದ ಅವು ಆತನಿಗೆ ಅಯನವಾಗಿದೆ. ಆದ್ದರಿಂದ ಆತನು ನಾರಾಯಣ. ಭಗವಂತನು ಪ್ರಳಯ ಕಾಲದಲ್ಲಿ ಎಲ್ಲ ನಾರಗಳ ಎಂದರೆ ಜೀವರುಗಳ ಆಶ್ರಯ ಸ್ಥಾನವಾಗಿರುವುದರಿಂದ ನಾರಾಯಣ ಎಂದು ಹೆಸರು ಬಂದಿದೆ. ಅಪ್ಪು ಕೂಡ ನಾರ ಎನಿಸುತ್ತದೆ. ಅಪ್ಪು ಎಂದರೆ ನೀರು, ನರನಿಂದ ಹುಟ್ಟಿದೆ. ಇದು ಈತನಿಗೆ ಅಯನಸ್ಥಾನವಾಗಿರುವುದರಿಂದ ನಾರಾಯಣ ಎಂದು ಹೇಳಬಹುದು ಎಂದು ಮನುವಚನವಿದೆ. ನಾರಾಯಣಾಯ ನಮಃ ಇತ್ಯಯಮೇವ ಸತ್ಯಃ ಸಂಸಾರ ಘೋರ ವಿಷ ಸಂಹರಣಾಯ ಮಂತ್ರಃ ಎಂದರೆ ಸಂಸಾರವೆಂಬ ಭಯಂಕರವಾದ ವಿಷವನ್ನು ನಾಶಗೊಳಿಸುವುದಕ್ಕೆ ನಾರಾಯಣಾಯ ನಮಃ ಎಂಬುದೇ ಸತ್ಯವಾದ ಮಂತ್ರವು, ಮಹದೌಷಧವು. ಇದರ ಪ್ರಭಾವ ವರ್ಣನಾತೀತ. ಗಜೇಂದ್ರ ಮೋಕ್ಷವೇ ಇದಕ್ಕೆ ಸಾಕ್ಷಿಯಾಗಿದೆ. ಯತ್ಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಎಂದರೆ ಇಡೀ ಜಗತ್ತಿನಲ್ಲಿ ನಾವು ಏನೇನು ನೋಡುತ್ತೇವೋ ಕೇಳುತ್ತೇವೋ ಅವೆಲ್ಲದರ ಒಳಗೂ ಹೊರಗೂ ವ್ಯಾಪಿಸಿರುವವನು ಎಂದು ಮಂತ್ರವರ್ಣವಿದೆ. ನಾರಾಯಣ, ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ಎಂದು ಅಷ್ಟಾಕ್ಷರ ಮಹಾಮಂತ್ರದ ಮಹಿಮೆಯನ್ನು ಪುರಂದರದಾಸರು ಹಾಡಿ ಹೊಗಳಿದ್ದಾರೆ. ಇಂತಹ ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರ ಮಹಾಮಂತ್ರವು ನಮ್ಮೆಲ್ಲರ ನಾಲಿಗೆಯಲ್ಲಿ ಸದಾ ನಲಿಯುತ್ತಿರಲಿ ಎಂಬ ಪ್ರಾರ್ಥನೆಯೊಂದಿಗೆ ತಮ್ಮೆಲ್ಲರಿಗೂ ಶುಭೋದಯ, ಶುಭ ದಿನ. ಸರ್ವೇ ಜನಾಃ ಸುಖಿನೋ ಭವಂತು. ಶ್ರೀ ಕೃಷ್ಣಾರ್ಪಣಮಸ್ತು.